ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ದೊಡ್ಡ ಜಾತ್ರೆಯ ಅಂಗವಾಗಿ ಇಂದು ಬಿಡಿಗಿರಿ ರಂಗನಾಥ ಸ್ವಾಮಿಯ ರಥೋತ್ಸವ ಭಾವದಿಂದ ಜರುಗಿತು ತಾಲೂಕಿನ ಮೂವತ್ತು ಮೂರು ಗ್ರಾಮಗಳು ಸೇರಿ ಆಚರಿಸುವ ದೊಡ್ಡ ಜಾತ್ರೆಯಲ್ಲಿ ಒಂದೊಂದು ಗ್ರಾಮವು ಒಂದು ಕೆಲಸವನ್ನು ನಿಯೋಜಿಸಿಕೊಂಡು ಜಾತ್ರೆಯನ್ನು ಯಶಸ್ವಿ ಮಾಡಿದ್ದಾರೆ ಬೆಟ್ಟದಲ್ಲಿ ವಾಸಿಸುವ ಗಿರಿಜನರಿಗೆ ಭಾವನಾದ ಬಿಳಿರಂಗನಾಥ ಸ್ವಾಮಿಯ ರಥವನ್ನು ಅಚ್ಚುಕಟ್ಟಾಗಿ ಕಟ್ಟಿ ಶೃಂಗಾರಗೊಳಿಸಿದರು ಬಿಳಿರಂಗನಾಥ ಸ್ವಾಮಿಯ ರಥೋತ್ಸವದಲ್ಲಿ ಬಾಲರಾಜರವರ ಅಭಿಮಾನಿಯೊಬ್ಬರು ರಥಕ್ಕೆ ಸಮರ್ಪಿಸುವ ಹಣ್ಣು ಧವನದಲ್ಲಿ ಮುಂದಿನ ಎಂಪಿಎಸ್ ಬಾಲರಾಜಣ್ಣ ಗೆಲುವು ಎಂದು ಬರೆದು ಸ್ವಾಮಿಯ ರಥಕ್ಕೆ ಸಮರ್ಪಿಸಿರುವ ದೃಶ್ಯ ಕಂಡುಬಂದಿರುವುದು ಜಾತ್ರೆಯ ವಿಶೇಷವಾಗಿತ್ತು